ನಮಸ್ತೆ ವೀಕ್ಷಕರೇ ಭ್ರಷ್ಟಾಚಾರಕ್ಕೆ ಅಧಿಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೇಘನಾ ಪ್ರಶಾಂತ ಭ್ರಷ್ಟಾಚಾರ ಏನೋ ಎಷ್ಟೊಂದು ಬೇರೂರಿದೆ ಅಂತ ಅಂದ್ರೆ ಇದಿಲ್ಲದೆ ಕ್ಷೇತ್ರನೇ ಇಲ್ಲ ಅನ್ನೋ ಮಟ್ಟಿಗೆ ಏನೋ ಹಡ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಕ್ರಮ ಕೈಗೊಂಡ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಯಾಕಂತ ಅಂದ್ರೆ ಇದಕ್ಕೆ ಸಾರ್ವಜನಿಕರಿಂದಲೇ ಸ್ಪಂದನೆ ವ್ಯಕ್ತ ಆಗ್ತಾ ಇರೋದು ಕೆಲವು ಕಾರಣ ಆಗಿದ್ರೆ ಇನ್ನೂ ಕೆಲವು ಬೇರೆ ಬೇರೆ ಕಾರಣಗಳು ಕೂಡ ಇರ್ತವೆ ಇದಕ್ಕೆಲ್ಲ ಉತ್ತರ ಹುಡ್ಕೊಂಡು ಹೊಟ್ರೆ ಸಾಕು ಸಾಕಷ್ಟು ವಿಷಯಗಳು ಸಿಗುತ್ತೆ ಸೊ ಇವತ್ತು ನಾವು ಈ ಭ್ರಷ್ಟಾಚಾರದ ಬಗ್ಗೆ ಒಂದು ಈ ವಿಷಯದ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಹಾಗೆ ನಮ್ಮ ಜೊತೆ ಇದ್ದಾರೆ ಇಮ್ರಾನ್ ಬೇಗ್ ಅವರು ಪೊಲೀಸ್ ನಿರೀಕ್ಷಕರು ಭ್ರಷ್ಟಾಚಾರ ನಿಗ್ರಹದಳ ಪೊಲೀಸ್ ಠಾಣೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಸರ್ ಸರ್ ಇವಾಗ ನಾನು ಆಗಲೇ ಹೇಳ್ತಾ ಇದೆ ಭ್ರಷ್ಟಾಚಾರ ಅಂತ ಹೇಳಿ ನಾನು ಭ್ರಷ್ಟಾಚಾರ ಧಿಕ್ಕಾರ ಅಂತ ಹೇಳಿ ನಾನು ಹೇಳ್ತಾ ಇದೆ ಸರ್ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಹಿನ್ನೆಲೆ ಇದ್ರ ಬಗ್ಗೆ ಸರ್ ತಿಳಿಸ್ಕೊಡ್ತೀರಾ ಸೊ ಯಾರು ಎರಡು ಸಾವಿರದ ಮೂರನಲ್ಲಿ ಮೂರರಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ಯುನೈಟೆಡ್ ನೇಷನ್ಸ್ನವರು ಅವರ ಒಂದು ಯುನೈಟೆಡ್ ನೇಷನ್ ಆರ್ ಆಫೀಸ್ ಆಫ್ ಡ್ರಗ್ಸ್ ಮತ್ತು ಕೆಮಿಕಲ್ಸ್ ಈ ಒಂದು ಇದರಲ್ಲಿ ಭ್ರಷ್ಟಾಚಾರ ಆ್ಯಂಟಿ ಕರಪ್ಷನ್ ವಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಸೊ ಅವತ್ತಿನ ದಿವಸ ಕನ್ವೆನ್ಷನಲ್ಲಿ ಡಿಸೈಡ್ ಆದಂಗೆ ಅಸೆಂಬ್ಲಿಯಲ್ಲಿ ನೈನ್ತ್ ಡಿಸೆಂಬರ್ ಎವ್ರಿ ಇಯರ್ ನೈನ್ತ್ ಡಿಸೆಂಬರ್ನ ನಾವು ಭ್ರಷ್ಟಾಚಾರ ವಿರೋಧಿ ದಿನಾಚರಣೆ ಆಚರಿಸಬೇಕು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ದಿನ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಡಿಸೈಡ್ ಮಾಡಿ ಆವತ್ತಿನಿಂದ ಅದು ಎನಾಕ್ಟ್ ಓಕೆ ಸೊ ಸೊ ಇದು ಯುನೈಟೆಡ್ ನೇಷನ್ಸ್ ಡಿಸೈಡ್ ಆಗಿರೋದ್ರಿಂದ ಪ್ರತಿ ಒಂದು ದೇಶದಲ್ಲೂ ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ದಿನ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಅಂತ ಆಚರಿಸ್ತಾರೆ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಇದನ್ನು ಹಿನ್ನೆಲೆಯನ್ನು ಕೂಡ ನೀವು ತಿಳಿಸ್ಕೊಟ್ರಿ ಸರ್ ಹಾಗೆ ಭ್ರಷ್ಟಾಚಾರ ತಡೆಗಟ್ಟೋದಕ್ಕೆ ರಾಜ್ಯ ಕೇಂದ್ರ ಸರ್ಕಾರಗಳು ಸರ್ಕಾರಗಳು ಯಾವುದಾದ್ರು ಕ್ರಮಗಳನ್ನ ಕೈಗೊಂಡಿದೆಯಾ ಈ ಆಲ್ರೆಡಿ ನಮ್ಮ ರಾಜ್ಯ ಮತ್ತು ಕೇಂದ್ರದಲ್ಲಿ ಲೋಕಾಯುಕ್ತ ಅಂತ ನಾವು ಎಲ್ಲರೂ ಆಲ್ರೆಡಿ ಕೇಳಿದ್ದೀವಿ ಇದ್ರ ಬಗ್ಗೆ ಲೋಕಾಯುಕ್ತ ಒಂದು ಸಂಸ್ಥೆ ನಡೀತಾ ಇತ್ತು ಭ್ರಷ್ಟಾಚಾರ ವಿರೋಧಿ ಪ್ರಕರಣಗಳ ಸಂಬಂಧ ಎರಡು ಸಾವಿರದ ಹದಿನಾರರಲ್ಲಿ ಮಾರ್ಚ್ ಎರಡು ಸಾವಿರದ ಹದಿನಾರರಲ್ಲಿ ಸರ್ಕಾರ ಕೇ ರಾಜ್ಯ ಸರ್ಕಾರ ಆ್ಯಂಟಿ ಕರಪ್ಷನ್ ಬ್ಯೂರೋ ಭ್ರಷ್ಟಾಚಾರ ನಿಗ್ರಹ ದಳವನ್ನು ಸ್ಥಾಪಿಸಿತು ನಮ್ಮ ರಾಜ್ಯದಲ್ಲಿ ಅವತ್ತಿನಿಂದ ಪ್ರೊಹಿಬಿಷನ್ ಆಫ್ ಕ್ರೈಮ್ ಕರಪ್ಷನ್ ಆ್ಯಕ್ಟ್ ಏನು ಪಿ ಸಿ ಆ್ಯಕ್ಟ್ ಅಂತ ನಾವೇನು ಕರಿತೀವಿ ಅದನ್ನು ಅದ್ರ ಅಡಿಯಲ್ಲಿ ನಾವು ಏನು ಪ್ರಕರಣಗಳು ದಾಖಲಿಸ್ತೀವಿ ಅದನ್ನು ಎ ಸಿ ಬಿಗೆ ವರ್ಗಾಯಿಸಿ ಎ ಸಿ ಬಿ ಎರಡು ಸಾವಿರದ ಹದಿನಾರರಿಂದ ಏನು ಆ್ಯಕ್ಟ್ ಆಗಿದೆ ಅಲ್ಲಿಂದ ನಾವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಓಕೆ ಸರ್ ಸರ್ ಈಗ ಭ್ರಷ್ಟಾಚಾರ ಯಾವ ಕಡೆ ನೋಡಿದ್ರೂ ನಮಗೆ ಭ್ರಷ್ಟಾಚಾರ ಅನ್ನೋದು ಕಾಣ್ತಾನೆ ಇರುತ್ತೆ ಸರ್ ಇವಾಗ ಜಾಸ್ತಿ ಭ್ರಷ್ಟಾಚಾರ ಅನ್ನೋದು ಶಿಕ್ಷಣದಲ್ಲಿ ಏನಾದರೂ ನಮಗೆ ಸಿಗುತ್ತಾ ಆಕ್ಚುಲಿ ಶಿಕ್ಷಣ ಅನ್ನೋದು ಇನ್ವರ್ಸ್ಲಿ ಪ್ರೊಪೋಷನಲ್ ಆಗಿರಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಎಜುಕೇಷನ್ ನಮ್ಮಲ್ಲಿ ಜಾಸ್ತಿ ಆದಂಗೆ ಸ್ಟೇಟಸ್ ಆಫ್ ಎಜುಕೇಷನ್ ನಮ್ಮ ಸಾರ್ವಜನಿಕರಲ್ಲಿ ಜಾಸ್ತಿ ಆದಂಗೆ ಅದ್ರ ಸಂಬಂಧ ನಾವು ಈ ಒಂದು ಆ್ಯಕ್ಟ್ಗಳಾಗಲಿ ಅಥವಾ ಈ ಆಫೀಸ್ಗಳಲ್ಲಿ ನಡೆಯುವಂಥ ಭ್ರಷ್ಟಾಚಾರದ ಸಂಬಂಧ ಅವರು ಇನ್ನೂ ಸ್ವಲ್ಪ ಜಾಸ್ತಿ ನಾಲೆಜ್ ಸಿಗುತ್ತೆ ವೆನೋವರು ನಮ್ಮ ಎಜುಕೇಷನ್ ಜಾಸ್ತಿ ಆದಂಗೆ ನಮ್ಮ ನಾಲೆಜ್ ಜಾಸ್ತಿ ಆಗುತ್ತೆ ಅದರಿಂದ ನಾವು ಭ್ರಷ್ಟಾಚಾರ ಕಡಿಮೆ ಆಗಬೇಕು ಸೊ ಸಾರ್ವಜನಿಕರಲ್ಲಿ ಮತ್ತು ಈ ಎಜುಕೇಟೆಡ್ ಪೀಪಲಲ್ಲೂ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ನಮ್ಮ ಮಾಹಿತಿನೇ ಇಲ್ಲ ಕೆಲವೊಬ್ಬರಿಗೆ ಇದು ಪಿ ಸಿ ಆ್ಯಕ್ಟ್ ಅನ್ನೋದು ಗೊತ್ತಿಲ್ಲ ಅಥವಾ ಭ್ರಷ್ಟಾಚಾರ ವಿರೋಧ ಅಂತ ಒಂದು ನಮ್ಮಲ್ಲಿ ಒಂದು ಕಾನೂನು ಇದೆ ಮತ್ತು ಸಂಸ್ಥೆ ಇದೆ ಅನ್ನೋದ್ರ ಬಗ್ಗೆಯೂ ಮಾಹಿತಿ ಇಲ್ಲ ಸೊ ಎಜುಕೇಷನ್ ಜೊತೆಗೆ ನಾಲೆಜ್ ಅದ್ರಲ್ಲಿ ಬಗ್ಗೆ ಅವರಿಗೆ ಮಾಹಿತಿ ಕಾಮನ್ ಸೆನ್ಸ್ ಇದು ಎಲ್ಲರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಾಗ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಅವರಿಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟಾಗ ಸೊ ವೆನ್ ಅವರ್ ಎಜುಕೇಷನ್ ಇಂಪ್ರೂವ್ಸ್ ದ ವೆಲ್ ಬೀಯಿಂಗ್ ಆಫ್ ದಿ ಸೊಸೈಟಿ ಆಲ್ಸೋ ಇಂಪ್ರೂಸ್ ಓಕೆ ಸರ್ ನೀವು ಪಿ ಸಿ ಆಕ್ಟ್ ಅಂತ ಹೇಳಿ ಹೇಳ್ತಾ ಇದ್ರಿ ಪಿ ಸಿ ಆಕ್ಟ್ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಒಂಬೈನೂರ ಎಂಬತ್ತೆಂಟರಲ್ಲಿ ಆ್ಯಕ್ಟ್ ಆಗುತ್ತೆ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅದನ್ನು ನಾವು ಅಮೆಂಡ್ಮೆಂಟು ಕೂಡ ಮಾಡ್ತೀವಿ ಸೊ ಈ ಇಲ್ಲಿ ಮಾತ್ರ ನಾವು ಭ್ರಷ್ಟಾಚಾರ ವಿರೋಧ ಬಗ್ಗೆ ಪ್ರಕರಣಗಳನ್ನು ದಾಖಲಿಸ್ತೀವಿ ಅರ್ಲಿಯರ್ ಇದು ಲೋಕಾಯುಕ್ತ ಅಡಿಯಲ್ಲಿ ಇವರು ಪ್ರಕರಣ ದಾಖಲಿಸ್ರು ಲೋಕಾಯುಕ್ತ ಆ್ಯಕ್ಟ್ ಮತ್ತು ಪಿ ಸಿ ಆ್ಯಕ್ಟ್ ಎರಡೂ ಆ್ಯಕ್ಟ್ಗಳನ್ನು ಲೋಕಾಯುಕ್ತದರಲ್ಲಿ ದಾಖಲಿಸ್ತಿದ್ರು ಸೊ ಅದು ನಾನು ಹೇಳಿದಂಗೆ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ವೆನ್ ಎ ಸಿ ಬಿ ಫಾರ್ಮೇಷನ್ ಆಯಿತು ಆವತ್ತಿಂದ ಪಿ ಸಿ ಆ್ಯಕ್ಟ್ನ ಎ ಸಿ ಬಿಗೆ ಕೊಟ್ಟು ಪ್ರಕರಣಗಳನ್ನು ಅದರಲ್ಲಿ ದಾಖಲಿಸ್ತಾ ಇದ್ವಿ ನಾವು ಓಕೆ ಸರ್ ಸರ್ ಇವಾಗ ನಾವು ಏನೇ ಒಂದು ಕೆಲಸ ಮಾಡಬೇಕು ಸರ್ಕಾರದ ಕಡೆಯಿಂದ ಏನಾದರೂ ಒಂದು ಕೆಲಸ ಮಾಡಿಸ್ಕೋಬೇಕು ಅಂತ ಅಂದರೂ ಕೂಡ ನಾವು ಲಂಚ ಕೊಡಲೇಬೇಕು ಅನ್ನುವಂತಹ ಕೆಲವು ಪರಿಸ್ಥಿತಿ ಕೂಡ ಬಂದಿರತ್ತೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ನಮ್ಮ ಪರಿಸ್ಥಿತಿ ಅಲ್ಲ ಇದು ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಕೊಡಲೇಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಕೊಡಲಿಲ್ಲ ಅಂದರೆ ಕೆಲಸ ಆಗೋಲ್ಲ ಅಂತಂದರೆ ಅದು ಕೊಡಲಿಲ್ಲ ಅಂದರೆ ಕೆಲಸ ಆಗೋದಿಲ್ಲ ಅಂತ ನಾವು ಯಾಕೆ ಕೊಡಬೇಕು ಅಂತ ನಾವು ಕ್ವಶನ್ ಮಾಡೋ ಒಂದು ಮನಸ್ಥಿತಿ ಬಂದಾಗ ಯಾವುದೇ ಒಂದು ಸರ್ಕಾರಿ ಅಧಿಕಾರಿ ಅವರು ಸರ್ಕಾರ ಸೇವಕರವರು ಸರ್ಕಾರಿ ಸೇವಕರಾಗಿರೋದ್ರಿಂದ ಅವರು ನಾವು ಏನೇ ಒಬ್ಬ ಸಾರ್ವಜನಿಕ ಬಂದು ಕಾರ್ಯಗಳ ಬಗ್ಗೆ ಕೇಳಿದಾಗ ಅದ್ರ ಸಂಬಂಧಪಟ್ಟಂಗೆ ಫೀಸ್ ಕೂಡ ಕಟ್ತಾರೆ ಅಂದಾಗ ಅದನ್ನು ಮಾಡಿಕೊಡುವಂಥದ್ದು ಕೆಲಸ ಸರ್ಕಾರಿ ಸೇವಕರದ್ದು ಅಥವಾ ಸರ್ಕಾರಿ ಆಗಿರುತ್ತೆ ಸೊ ಅವರು ಆ ಎಕ್ಸ್ಪೆಕ್ಟೇಷನ್ನು ಮಾಡ್ತಾರೆ ಅಂದಾಗ ಅದನ್ನು ಡಿನೈ ಮಾಡಿ ಅದನ್ನು ಯಾಕೆ ನಾವು ಕೊಡಬೇಕು ಅಂತ ಒಂದು ಸಾರಿ ಕ್ವಶನ್ ಮಾಡಿ ಅದು ಆ ಒಂದು ಟೈಪ್ ಆಫ್ ಮೈಂಡ್ ಮೈಂಡ್ಸೆಟ್ ಮನುಷ್ಯರಿಗೆ ಬಂದಾಗ ಸಾರ್ವಜನಿಕರಿಗೆ ಬಂದಾಗ ಡೆಫಿನೆಟ್ಲಿ ಅದಕ್ಕೆ ಇನ್ನು ಇರಿವರ್ಸಬಲ್ ಆಗಿ ವರ್ಕ್ ಆಗುತ್ತೆ ಆಮೇಲೆ ಡೆಫಿನೆಟ್ಲಿ ಅದು ಕೂಡ ಕಡಿಮೆ ಆಗುತ್ತೆ ಸಾರ್ವಜನಿಕರು ಈಗ ಪ್ರಕರಣಗಳನ್ನು ದಾಖಲಿಸೋದು ಅಥವಾ ನಾವು ಕೇಸ್ಗಳು ಮಾಡಿ ಕಂಟ್ರೋಲ್ ಮಾಡ್ತೀವಿ ನಾವು ಒಬ್ರೇ ಮಾಡ್ತೀವಿ ಅನ್ನೋದು ಸಂಸ್ಥೆ ಒಬ್ಬರೇ ಮಾಡೋಕ್ಕಾಗೋದಿಲ್ಲ ಸಾರ್ವಜನಿಕರು ಕೈ ಜೋಡಿಸಲೇಬೇಕು ಯಾಕೆ ಅಂತ ಹೇಳಿದ್ರೆ ಇನಿಸಿಯೇಷನ್ ಆಗೋದೇ ಅಲ್ಲಿಂದ ಯಾರು ನಾವು ಸುಮ್ಮಟೋ ಕೇಸ್ಗಳು ಅಂತ ಇಲ್ಲ ಇದೆ ನಮ್ಮಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿ ಸಾರ್ವಜನಿಕರು ತೊಂದರೆ ಆದಾಗ ಅವರು ಅಲ್ಲಿಂದ ನಮ್ಮ ಬಳಿ ಬಂದು ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ನಮ್ಮ ಮಾಹಿತಿ ತಗೊಂಡು ಅಥವಾ ನಮ್ಮ ಹತ್ರ ಬಂದು ಮಾಹಿತಿ ಕೊಟ್ಟ ಮೇಲೆ ನಾವು ಪ್ರಕರಣಗಳನ್ನು ದಾಖಲಿಸಿದ ಮೇಲೆ ಅದರ ಬಗ್ಗೆ ಸಾರ್ವಜನಿಕರಿಗೆ ಅದು ಒಂದು ನ್ಯಾಯ ದೊರಕದಂಗೆ ಆಗುತ್ತೆ ಬಟ್ ಯಾವ ಎಲ್ಲಿ ತನಕ ಅವರು ಮುಂದೆ ಬರೋದಿಲ್ಲ ಅಲ್ಲಿ ತನಕ ಇದು ಭ್ರಷ್ಟಾಚಾರ ಅನ್ನೋದು ಕಡಿಮೆ ಓಕೆ ಓಕೆ ಸರ್ ಸರ್ ಈಗ ಏನಾದರೂ ಒಂದು ಒಂದು ಲೆಟರ್ ಇಸ್ಕೋಬೇಕಂತಂದರೆ ಅದಕ್ಕೊಂದಿಷ್ಟು ಅಮೌಂಟ್ ಅಂತ ಹೇಳಿ ನಿಗದಿಯಾಗಿರುತ್ತೆ ಸೊ ಅದಕ್ಕಿಂತ ನಾವು ಹೆಚ್ಚಿನದಾಗಿ ಏನಾದರೂ ಎಕ್ಸೆಪ್ಟ್ ಮಾಡಿದ್ರೆ ಸರ್ ಇದ್ರ ಬಗ್ಗೆ ಒಂದು ಸಪೋಸ್ ಹತ್ತು ರೂಪಾಯಿ ಹಾಂ ಹತ್ತು ರೂಪಾಯಿ ಕೊಟ್ಟರೆ ಅವರು ಸರ್ಕಾರಿ ಅಧಿಕಾರಿ ಏನಿರ್ತಾರೆ ಅವರು ಪಾಣಿಪಿಂಟ್ ತಗೊಡ್ಬೇಕು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನು ನಾವು ಲಂಚ್ ಅಂತಲೇ ಹೇಳ್ತೀವಿ ಹೇಳ್ತೀನಿ ಸೊ ಅದು ಕೂಡ ತಪ್ಪೇ ಅದು ಬಿಕಾಸ್ ಒಂದು ಪ್ರಿಸ್ಕ್ರೈಬ್ಡ್ ಅಮೌಂಟ್ ಗೌರ್ಮೆಂಟಿಂದ ಫಿಕ್ಸ್ ಆಗಿದೆ ಆ ಪ್ರಿಸ್ಕ್ರೈಬ್ ಅಮೌಂಟ್ ಈಗ ಸಪೋಸ್ ಒಂದು ಸೈಟ್ ರಿಜಿಸ್ಟ್ರೇಷನ್ಗೆ ಇಷ್ಟು ಪ್ರಿಸ್ಕ್ರೈಬ್ ಅಮೌಂಟ್ ಇದೆ ಅದನ್ನು ಕೊಟ್ಟಾಗ ಅವರು ಅಮೌಂಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ ಅದು ಸರ್ಕಾರದಿಂದನೇ ಮುದ್ರಣಾಂಕಕ್ಕೆ ಅಂತ ಒಂದಿಷ್ಟು ಅಮೌಂಟ್ ಒಂದು ಒಂದಿಷ್ಟು ಅಮೌಂಟ್ ಎಲ್ಲ ಫಿಕ್ಸ್ ಮಾಡಿದೆ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಲಂಚ ಅಂತ ಕನ್ಸಿಡರ್ ಮಾಡೋಣ ಹೇಳ್ತೀನಿ ಓಕೆ ಸರ್ ಇವಾಗ ಸಾರ್ವಜನಿಕರು ಭ್ರಷ್ಟಾಚಾರವನ್ನು ತಡೆಗಟ್ಟಲು ಏನನ್ನ ಮಾಡಬೇಕು ಸರ್ ಸಾರ್ವಜನಿಕರು ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೆಪ್ಪು ಅವರಿಂದನೇ ನಾವು ಇನಿಷಿಯೇಷನ್ ಮಾಡಬೇಕು ಯಾಕೆ ಅಂದರೆ ಯಾವುದೇ ಒಂದು ಆಫೀಸ್ ನಾನು ಹೇಳಿದಂಗೆ ಯಾವುದೇ ಒಂದು ಆಫೀಸಿಗೆ ಹೋಗ್ಬೇಕಾದ್ರೆ ಏನೇ ಒಂದು ಕೆಲಸಗಳಿಗೆ ಹೋಗ್ಬೇಕಾದ್ರೆ ಸಾರ್ವಜನಿಕರು ಅವರು ಅಲ್ಲಿಯ ಒಂದು ಇದನ್ನು ಅನುಭವಿಸಿದಾಗ ಸಪೋಸ್ ಅವ್ರ ಸರ್ಕಾರಿ ಅಧಿಕಾರಿ ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಅವರು ಅದಕ್ಕೆ ಹೋಗೋಡದೆ ಅಥವಾ ಅವರಿಗೆ ಆಯಿತು ನಾವು ಕೊಡ್ತೀವಿ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡು ಬರೋದೇ ಬರದಾಗ ಅದ್ರ ಬದಲು ಅವರು ಅದನ್ನ ಏನ್ ಮಾಡಬೇಕು ಅದನ್ನ ಡಿನೈ ಮಾಡಬೇಕು ಅಥವಾ ಅವರು ಇವನ್ ಅವ್ರ ಫೋರ್ ಕಂಪಲ್ಸರಿ ಮಾಡ್ತಾರೆ ಇಲ್ಲ ಇಷ್ಟು ಕೊಟ್ಟರೆ ಮಾತ್ರ ಮಾಡ್ತೀವಿ ಅಂತ ಏನು ಅಧಿಕಾರಿ ಹೇಳಿದ್ರು ಅಂದ್ರೆ ಸರಿ ಭ್ರಷ್ಟಾಚಾರ ನಿಗ್ರಹ ದಳದ ಕಾರ್ಯ ವೈಖರಿಯನ್ನ ತಿಳಿಸ್ಕೊಡ್ತೀರಾ ಸೊ ಇದು ನಮ್ಮಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿ ಪಿ ಸಿ ಆಕ್ಟ್ ಅಡಿಯಲ್ಲಿ ನಾವು ಎರಡು ತರಹದ ಪ್ರಕರಣಗಳನ್ನು ನಾವು ಮಾಡ್ತೀವಿ ಮೊದಲನೇದು ರೈಡ್ ಪ್ರಕರಣಗಳು ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಆದಾಯಕ್ಕಿಂತ ಹೆಚ್ಚಿನ ಅಥವಾ ಮೀರಿದ ಒಂದು ಆಸ್ತಿಯ ಏನಾದರೂ ಮಾಡಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ಬಂದಾಗ ನಾವು ಜಿನೇನು ಇನ್ಫಾರ್ಮೇಷನ್ಗಳನ್ನು ತಗೊಂಡು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಮತ್ತು ಅವರಿಂದ ಪರ್ಮಿಷನ್ ತಗೊಂಡು ನಾವು ದಾಳಿ ರೇಡ್ ಮಾಡ್ತೀವಿ ಮನೆಗಳಿಗೆ ಅಥವಾ ಆಫೀಸ್ಗಳಿಗೆ ಆಲ್ರೆಡಿ ನಾವು ಎಲ್ಲ ನೋಡ್ತಾ ಇದ್ದೀವಿ ಸೊ ಇದು ಒಂದು ಟೈಪ್ ಆಫ್ ಆ್ಯಕ್ಟ್ ಆದರೆ ಇನ್ನೊಂದು ನಮ್ಮಲ್ಲಿ ಟ್ರ್ಯಾಪ್ ಕೇಸ್ಗಳು ಅಂತ ಮಾಡ್ತೀವಿ ಒಬ್ಬ ಸರ್ಕಾರಿ ಅಧಿಕಾರಿ ಯಾವುದೇ ಒಂದು ಕೆಲಸಕ್ಕೋಸ್ಕರ ಪ್ರಿಸ್ಕ್ರೈಬ್ಸ್ ಫೀ ಇರ್ತದೆ ಅಥವಾ ಅದು ಬಿಟ್ಟು ಆ ಕೆಲಸ ನಾನು ಮಾಡಿಕೊಡ್ತೀನಿ ನಿನಗೆ ನನಗೆ ಇಷ್ಟು ಅಮೌಂಟ್ ಕೊಡಿ ಅಂತ ಏನಾದರೂ ಅವರು ಡಿಮ್ಯಾಂಡ್ ಮಾಡಿದ್ದಾದರೆ ಆ ಡಿಮ್ಯಾಂಡ್ ಬಗ್ಗೆ ಅವರು ಸಾರ್ವಜನಿಕರು ಅಥವಾ ನೊಂದವರು ಕಂಪ್ಲೇಂಟ್ ತಗೊಂಡ್ಬಂದರೆ ನಾವು ಅದ್ರ ಟ್ರ್ಯಾಪ್ ಕೇಸ್ ಕೂಡ ಮಾಡ್ತೀವಿ ಎರಡು ಟೈಪ್ ಆಫ್ ವರ್ಕ್ ನಮ್ಮ ನಡೀತದೆ ಇದರೊಂದಿಗೆ ಕೆಲವೊಂದು ಸರಿ ನಾ ಅರ್ಜಿಗಳು ಕೆಲವೊಂದು ನಾವು ಸಾರ್ವಜನಿಕರ ಅರ್ಜಿಗಳು ಕೊಡ್ತಾರೆ ಯಾರೋ ಒಬ್ಬ ಅಧಿಕಾರಿ ತನ್ನ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಯಾವುದಾದ್ರೂ ಒಂದು ಕೆಲಸ ಮಾಡಿದ್ದಾನೆ ಅಂತ ಮಾಹಿತಿ ಕೊಟ್ಟಾಗ ಅದು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಎನ್ಕ್ವೈರಿ ಮಾಡಿ ಆನಂತರ ಮತ್ತು ಪ್ರಕರಣ ಕೂಡ ದಾಖಲಿಸ್ತೀವಿ ಚಾರ್ಜ್ ಶೀಟ್ ಮಾಡಿ ಅದ್ರ ಬಗ್ಗೆ ಕೋರ್ಟಿಗೆ ಸಲ್ಲಿಸ್ತೀವಿ ನಾವು ಓಕೆ ಸರ್ ಇದ್ರ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರೆ ರೈಡ್ ಹಾಗೆ ಟ್ರ್ಯಾಪ್ ಬಗ್ಗೆ ನೀವು ತಿಳಿಸ್ಕೊಟ್ರಿ ಸರ್ ಹಾಗೆ ಇವಾಗ ನೀವು ಸಾರ್ವಜನಿಕರು ಹೇಗೆ ಭ್ರಷ್ಟಾಚಾರನ ತಡಿಬೋದು ಅನ್ನೋದ್ರು ಕೂಡ ಹೇಳ್ತಾ ಇದ್ದರೆ ಸರ್ ಇವಾಗ ಭ್ರಷ್ಟಾಚಾರ ಜಾಸ್ತಿ ಆಗಿರೋದು ಸಾರ್ವಜನಿಕರಿಂದನಾ ಅಥವಾ ಅಧಿಕಾರಿಗಳಿಂದನಾ ಸರ್ ಈಗ ನಾವು ಹೇಗೆ ಅದನ್ನು ಕಾಂಪನ್ಸೇಟ್ ಅದನ್ನು ನಾವು ಟೋಟಲ್ ಆಗಿ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗ್ತಾ ಇಲ್ಲ ಆದರೆ ಯಾರು ಸಾರ್ವಜನಿಕರು ಕೊಡಬಾರ್ದು ಅಧಿಕಾರಿಗಳು ಕೇಳಬಾರ್ದು ಸೊ ಏನ್ ಅವ್ರು ಡಿಮಾಂಡ್ ಅಧಿಕಾರಿಗಳು ಕೇಳಿದ್ರು ಅಂತ ಕೂಡ ಸಾರ್ವಜನಿಕರು ಕೊಟ್ರೆ ಅದು ನಾವು ಎಲ್ಲಿ ನಾವು ತಡೆದಂಗಾಯ್ತು ಅದನ್ನ ಸಾರ್ವಜನಿಕರು ಕೂಡ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳಿದಂಗೆ ಪ್ರಿಸ್ಕ್ರೈಬ್ ಗವರ್ಮೆಂಟ್ ಇಂದ ಏನು ಫಿಕ್ಸ್ ಆಗಿರುತ್ತೆ ಅದನ್ನ ನಾವು ಕೊಡಬೇಕು ಸರ್ಕಾರಿ ಅಧಿಕಾರಿಗಳು ಕೇಳೋ ಹಾಗಿಲ್ಲ ಸೊ ನಾವು ಯಾರನ್ನು ನಾವು ಇದರಲ್ಲಿ ನಾವು ಇವ್ರು ಕಡಿಮೆ ಇವ್ರು ಹೆಚ್ಚು ಅಂತ ಹೇಳಕ್ ಬರೋದಿಲ್ಲ ಸೊ ಬೋತರ್ ಕಲ್ಪರಿಟ್ ನಮ್ಮ ಆ್ಯಕ್ಟಲ್ಲಿ ಈಗ ಅಮೆಂಡ್ಮೆಂಟ್ ಆಗಿರೋ ಆ್ಯಕ್ಟಲ್ಲೂ ಕೂಡ ಅದೇ ರೀತಿ ಇದೆ ನಾವು ಎಷ್ಟು ಪ್ರಮಾಣದಲ್ಲಿ ಎಷ್ಟು ನಾವು ಡಿಮ್ಯಾಂಡ್ ಮಾಡ್ತಾನೋ ಸರ್ಕಾರಿ ಅಧಿಕಾರಿ ಅವನು ಎಷ್ಟು ತಪ್ಪಿಗೆ ಸಿಗೋಕೊಳ್ತಾನೋ ಅಷ್ಟೇ ತಪ್ಪಿಗೆ ಅವನು ಕೊಡುವಂತಹ ವ್ಯಕ್ತಿನೂ ಸಿಗಕ್ಕೆ ಕಳ್ತಾನೆ ಸಪೋಸ್ ಒಬ್ಬ ಈಗ ಆ್ಯಕ್ಟ್ ಏನಿದೆ ಕೇವಲ ಸಾರ್ವಜನಿಕರಿಗೆ ಅಥವಾ ಇದರಲ್ಲಿ ಅಂತಲ್ಲ ಅಧಿಕಾರಿಗೂ ಕೂಡ ಇದರಲ್ಲಿ ನಾವು ಅವನು ಆ್ಯಕ್ಟಲ್ಲಿ ನಾವು ಅವಕಾಶ ಅದು ಕಲ್ಪಿಸ್ಕೊಟ್ಟಿದ್ದೆ ಆ್ಯಕ್ಟ್ ನಮಗೆ ಅದೇನು ಹೇಳುತ್ತೆ ಅಂತ ಹೇಳಿದ್ರೆ ಯಾವಾಗಾದರೂ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಮಾಡಿಸ್ಕೊಳ್ಳಿಕ್ಕೆ ತನಗೆ ಇಷ್ಟು ಅಮೌಂಟ್ ನಾನು ಕೊಡ್ತೀನಿ ಅಂತ ಅವನು ಫೋರ್ಸ್ ಮಾಡಿದ್ರು ಕೂಡ ಸ್ವಲ್ಪ ಸ್ವಲ್ಪ ಆ ಅಧಿಕಾರಿ ನಮ್ಮಲ್ಲಿ ಪ್ರಕರಣ ದಾಖಲಿಸಬಹುದು ಸೊ ಆಕ್ಟ್ ಒಬ್ಬರಿಗೆ ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಇದು ಹಿಡಿತದೆ ಅಂತ ಅಲ್ಲ ಇದು ಎರಡು ಕಡೆ ಆಕ್ಟ್ ವರ್ಕ್ ಮಾಡುತ್ತೆ ಓಕೆ ಸರ್ ಇವಾಗ ಅದೇ ತರ ಈಗ ಲಂಚ ತಗೊಳೋದು ಎಷ್ಟು ಅಪರಾಧನೋ ಲಂಚ ಕೊಡೋದು ಕೂಡ ಅಷ್ಟೇ ಅಪರಾಧ ಅಂತ ನೀವು ಹೇಳ್ತಾ ಇದ್ರಿ ಸರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಅಮ್ಮ ಲಂಚ ನಾವು ಯಾವುದೇ ಒಂದು ಈ ಇದು ಆ್ಯಕ್ಟಲ್ಲಿ ಇದು ಇದೆ ಅದೇ ರೀತಿ ಇದು ಆ್ಯಕ್ಟಲ್ಲಿ ಸೊ ಲಂಚ ಕೊಡೋದು ಲಂಚ ತಗೊಳ್ಳೋದು ಎರಡೂ ಕೂಡ ತಪ್ಪೆ ಅದರಲ್ಲಿ ಮತ್ತೆ ಅದರಲ್ಲಿ ನೋ ಅದರ ಅಭಿಪ್ರಾಯ ಅದರಲ್ಲಿ ಬೇರೆ ಏನು ಅಭಿಪ್ರಾಯ ಇಲ್ಲ ಓನ್ಲಿ ಒನ್ ತಗೊಳ್ಳೋದು ತಪ್ಪು ಕೊಡೋದು ತಪ್ಪು ಓಕೆ ಸರ್ ಓಕೆ ಸರ್ ಈಗ ಅಧಿಕಾರಿಗಳು ಲಂಚ ಕೇಳಿದಾಗ ಸಾರ್ವಜನಿಕರು ಹೇಗೆ ಪ್ರತಿಕ್ರಿಯಿಸಬೇಕು ಕಂಪ್ಲೇಂಟ್ ತಗೊಂಬಂದು ಕೊಟ್ಟರೆ ಇಮಿಡಿಯೇಟ್ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ಸೊ ಪಂಚರನ್ನ ಕರೆಸ್ಕೊಂಡು ಆ ಎಫ್ ಐ ಆರ್ ಮಾಡ್ಕೊಳ್ಳೆ ಪಂಚರನ್ನೆಲ್ಲ ಕರೆಸ್ಕೊಂಡು ಆ ಅಧಿಕಾರಿ ಎಲ್ಲಿ ಬರಲಿಕ್ಕೆ ಹೇಳಿದ್ದಾರೆ ಅಲ್ಲಿ ಡಿಮಾಂಡ್ ಎಲ್ಲಿ ಕ್ರಿಯೇಟ್ ಆಗಿದೆ ಅದರ ಪ್ಲೇಸಿಗೆ ನಾವು ಹೋಗಿ ದಾಳಿ ನಡೆಸ್ದಂಗೆ ಮಾಡಿ ಅವರು ಏನು ಲಂಚ ಸ್ವೀಕರಿಸುವ ವೇಳೆ ನಾವು ಅವ್ರನ್ನ ಅರೆಸ್ಟ್ ಮಾಡಿ ನಂತರ ಮುಂದಿನ ಕ್ರಮ ಜರುಗಿಸಲಿ ನ್ಯಾಯಾಲಯಕ್ಕೆ ಪಡಿಸ್ತೀವಿ ಅವ್ರ ನ್ಯಾಯಾಲಯದ ಆದೇಶದ ಮೇಲೆ ಅವರು ಏನಾಗುತ್ತೆ ಅವರು ಜೈಲಿಗೆ ಕಳಿಸ್ಕೊಡ್ತಾರೆ ಮುಂದಿನ ಪ್ರೊಸೀಜರ್ ಕೂಡ ನಾವು ಮಾಡ್ತೀವಿ ಸರ್ಕಾರಿ ದಾಖಲೆ ಆ ಅಧಿಕಾರಿ ಏನು ಕೆಲಸ ಪೆಂಡಿಂಗ್ ಅವ್ರಿಗೆ ಇಟ್ಕೊಂಡಿರ್ತಾರಲ್ಲ ಆ ಪೆಂಡಿಂಗ್ ದಾಖಲೆಗಳನ್ನು ಪಡೆದುಕೊಂಡು ಯಾಕೆ ಪೆಂಡಿಂಗ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ಸೊ ಅದನ್ನು ಚಾರ್ಜ್ ಶೀಟ್ನಲ್ಲಿ ನಾವು ಸಲ್ಲಿಸಿ ಅವ್ರ ಮೇಲೆ ದೂಷಣಿ ಸಲ್ಲಿಸ್ತೀವಿ ಕೋರ್ಟಿಗೆ ಓಕೆ ಸರ್ ಸರ್ ಹಾಗೆ ಆವಾಗಲೇ ನೀವು ಹೇಳ್ತಾ ಇದ್ರಿ ಎ ಸಿ ಬಿ ರೈಡ್ ಅಂತ ಹೇಳಿ ಸರ್ ಇವಾಗ ನೀವು ಒಂದು ಒಂದು ಮನೆ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಮನೆಯಲ್ಲಿ ಎ ಸಿ ಬಿ ರೈಡ್ ಅಂತ ಹೇಳಿ ಮಾಡಿದಾಗ ಅಲ್ಲಿ ಸಿಗುವಂತಹ ಹಣ ಬುಡವೆ ಎಲ್ಲ ಹೇಗೆ ಡಿಸ್ಪೋಸ್ ಮಾಡ್ತೀರಾ ಸರ್ ನೀವು ಒಂದು ರೇಡ್ ಅಂತಂದರೆ ನಾವು ಬಿಫೋರ್ ರೇಡ್ ಒಂದು ಇನ್ಫಾರ್ಮೇಷನ್ ಕೂಡ ನಾವೆಲ್ಲ ಕಲೆಕ್ಟ್ ಮಾಡಿರ್ತೀವಿ ಆ ವ್ಯಕ್ತಿ ಅಥವಾ ಸರ್ಕಾರಿ ಅಧಿಕಾರಿ ಏನು ಆಸ್ತಿ ಮಾಡಿದ್ದಾನೆ ಅಂತೇಳಿ ಮಾಹಿತಿ ತಗೊಂಡು ಆನಂತರ ರೈಡ್ ಮಾಡಿದ ಮೇಲೆ ಸೊ ಅವರಿಗೆ ನಾವು ಒಂದು ಅವಕಾಶ ಕೊಡ್ತೀವಿ ಅವ್ರದ್ದು ಏನು ಪ್ರಾಪರ್ಟೀಸೆಲ್ಲ ಏನೇನಿದೆ ಅದರ ಬಗ್ಗೆ ಅವರು ನಮಗೆ ಮಾಹಿತಿ ಸಲ್ಲಿಸಬೇಕು ಐ ಟಿ ರಿಟರ್ನ್ಸ್ ಮಾಡಿದಾರೋ ಅಥವಾ ಏನೇನು ಅವರು ಆಡಿಟಿಂಗ್ ಮಾಡಿಸಿದಾರೋ ಎಲ್ಲ ಮಾಡಿದಾರೆ ಅಲ್ಲಿ ತನಕ ನಾವು ಏನು ಕ್ಯಾಶು ಅಥವಾ ಒಡವೆಗಳು ಏನು ಸಿಕ್ಕಿರುತ್ತೆ ಅದನ್ನು ನಾವು ಪ್ರಾಪರ್ಟಿ ಅಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿ ನಾವು ಕೋರ್ಟಿಗೆ ಹಾಜರುಪಡಿಸಿರ್ತೀವಿ ನಂತರ ಅವರು ಆ ಪ್ರಕರಣ ಯಾವಾಗ ತನಿಖೆಯಲ್ಲಿರ್ತದ ಆ ತನಿಖೆ ವೇಳೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಕೊಟ್ಟು ಅವರು ಕೋರ್ಟಿಂದ ಅವ್ರು ಸೈರಿದ್ರೆ ಅವರು ವಾಪಸ್ ಪಡೆದುಕೊಳ್ಬೋದು ಇಫ್ ಇಟ್ ಈಸ್ ನಾಟ್ ಸಸ್ಟೇನೇಬಲ್ ಆಗ ಕೋರ್ಟ್ ಏನು ಮಾಡುತ್ತೆ ಅದಕ್ಕೆ ತಕ್ಕಂಥವ್ರಿಗೆ ಶಿಕ್ಷೆ ಕೊಡುತ್ತೆ ಮತ್ತು ಆ ಪ್ರಾಪರ್ಟಿನ ಸಫ ಇದು ತನ್ನ ಇದರಲ್ಲಿ ಅದನ್ನು ಸೇರಿಸಿಕೊಂಡ್ಬಿಡುತ್ತೆ ಪ್ರಾಪರ್ಟಿನ ಮುಟ್ಟುಗೋಲು ಹಾಕೊಂಡ್ಬಿಡುತ್ತೆ ಸರ್ ಈಗ ಭಾರತದ ಅಭಿವೃದ್ಧಿಗೆ ಭ್ರಷ್ಟಾಚಾರ ಭ್ರಷ್ಟಾಚಾರನೇ ಕಾರಣ ಅಭಿವೃದ್ಧಿಯ ಹಿನ್ನಡೆಗೆ ಅಫ್ಕೋರ್ಸು ಪ್ರತಿ ಭಾರತ ಅಂತಲೇ ಅಲ್ಲ ಯಾವುದೇ ಒಂದು ದೇಶದ ಒಂದು ಅಭಿವೃದ್ಧಿಯ ಹಿನ್ನಡೆಗೆ ಭ್ರಷ್ಟಾಚಾರ ಡೆಫಿನೆಟ್ಲಿ ಒಂದು ಮಾರಕ ಯಾಕೆ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಬ್ರಿಡ್ಜ್ ನಾವು ರೆಡಿ ಮಾಡಲಿಕ್ಕೆ ಒಂದು ಟೆಂಡರ್ ಕರೆದಾಗ ಆ ಬ್ರಿಡ್ಜ್ ಕಾಂಟ್ರಾಕ್ಟ್ ರೆಡಿ ಮಾಡಲಿಕ್ಕೆ ಏನು ಹೋದಾಗ ಅಲ್ಲಿ ಅವನು ಅವ್ನು ವರ್ಕ್ ಮಾಡಬೇಕಾಗಿರೋದು ಒಂದಿಷ್ಟು ಅಮೌಂಟ್ ಆಫ್ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗಿರುತ್ತೆ ಇಷ್ಟು ಕಿಲೋಮೀಟರ್ ಇಷ್ಟು ಅಮೌಂಟ್ ಆಫ್ ಮೆಟೀರಿಯಲ್ಸ್ ಹಾಕಬೇಕು ಅಂತ ಇರುತ್ತೆ ಇಷ್ಟು ಸ್ಟೀಲ್ ಹಾಕಬೇಕು ಅಂತ ಇರುತ್ತೆ ಅವನು ಅದನ್ನೆಲ್ಲ ಸಫಿಷಿಯಂಟಾಗಿ ಹಾಕಿದರೆ ಒಳ್ಳೆ ಬ್ರಿಡ್ಜ್ ಕಟ್ತಾನೆ ಅದನ್ನು ಅವ್ನು ಕಟ್ಟೋಕ್ಕಿಂತ ಮುಂಚೆ ಅವ್ರಿಗೆ ಅಧಿಕಾರಿಗಳಾಗಲಿ ಯಾರೋ ಸಮ್ ಎಕ್ಸ್ವೈಸೆಡ್ ಪೀಪಲ್ ಏನಾದ್ರ ಬಗ್ಗೆ ಪರ್ಮಿಷನ್ ಕೊಡಲಿಕ್ಕೆ ಏನು ಇರ್ತಾರೆ ಅವರು ಹಿಂದುಗಡೆ ಅವರು ಅವರು ಪರ್ಸೆಂಟೇಜ್ಗಳು ಕೇಳೋದು ಇದು ಇದು ಮಾಡಬೇಕು ಹಾಗೆ ಮಾಡಬೇಕು ಅಂತ ಕಾಂಟ್ರಾಕ್ಟ್ರಿಗೆ ಅವರು ಇದು ಮಾಡಿದಾಗ ಅವನೇನು ಮಾಡ್ತಾನೆ ಅದನ್ನು ಕ್ವಾಲಿಟಿನ ಡಿಟಿರೇಟ್ ಮಾಡ್ತಾನೆ ಕ್ವಾಲಿಟಿ ಡಿಟ್ಯೂರೇಟ್ ಮಾಡೋದೇನಾಗುತ್ತೆ ಬ್ರಿಡ್ಜು ಒನ್ ಒಂದರದೇ ಅದು ಕೊಲ್ಯಾಪ್ಸ್ ಆಗುತ್ತೆ ಆದಿ ಕಾಲದಿಂದ ನಾವು ನೋಡ್ತಾ ಇದೀವಿ ಅವ್ರ ಕಾಲದಿಂದ ನಾವು ಬ್ರಿಡ್ಜ್ಗಳು ಡ್ಯಾಮ್ ಕಟ್ಟಿದೀವಿ ಆಗಿನ ಕಾಲದ ಬ್ರಿಡ್ಜ್ಗಳು ಡ್ಯಾಮ್ ಗಳಿಗೂ ಈಗಿನ ಒಂದು ದಿನಗಳಲ್ಲಿ ಕೊಲ್ಯಾಪ್ಸ್ ಆಗಿರೋ ನಾವು ನ್ಯೂಸ್ ಗಳು ನೋಡ್ತಾ ಇದೀವಿ ಬಿಲ್ಡಿಂಗ್ ಕೊಲಾಪ್ಸ್ ಆಗೋದು ಬ್ರಿಡ್ಜಸ್ ಎಲ್ಲ ಕೊಲ್ಯಾಪ್ಸ್ ಆಗೋದು ವೆನ್ ಯಾವುದೇ ಅಂದ್ರೆ ಭಾರತ ಅಂತನೇ ಅಲ್ಲ ಪ್ರತಿ ಒಂದು ಯಾವುದೇ ದೇಶ ಆಗಿರಲಿ ದೇಶದ ಹಿನ್ನಡೆಗೆ ಡೆಫಿನೆಟ್ಲಿ ಭ್ರಷ್ಟಾಚಾರ ಅನ್ನೋದು ಒಂದು ಮಾರಕನೇ ಹೌದು ಓಕೆ ಸರ್ ಇವಾಗ ದೇಶದ ಹಿನ್ನಡೆಗೆ ಭಾರತದ ಹಿನ್ನಡೆಗೆ ಒಂದು ಭ್ರಷ್ಟಾಚಾರ ಅನ್ನೋದು ಹೇಗೆ ಕಾರಣ ಆಗುತ್ತೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಅವಾಗಲೇ ಹೇಳ್ತಾ ಇದ್ರೆ ಹಾಗೆ ರೈಡ್ ಅಂತ ಹೇಳಿ ಹೇಳ್ತಾ ಇದ್ರೆ ಈಗ ಟ್ರಾಪ್ ಸಂದರ್ಭದಲ್ಲಿ ದೂರುದಾರರು ಹಣವನ್ನ ಒದಗಿಸಬೇಕಾ ಅಥವಾ ಇಲಾಖೆನ ಏನಾದರೂ ಕೊಡುತ್ತಾ ಏನಾಗುತ್ತೆ ಮೇಡಮ್ ಟ್ರಾಪ್ ಸಂದರ್ಭದಲ್ಲಿ ಅವ್ರ ಏನು ಬೇಡಿಕೆ ಇಟ್ಟಿರ್ತಾರೆ ಅಧಿಕಾರಿ ಅಷ್ಟೊಂದು ಹಣವನ್ನು ನಾವು ಅದನ್ನ ಹೊಂದಿಸ್ಕೊಂಡು ಬರ್ತಾರೆ ಬಂದು ಅದ್ರ ಜೊತೆಗೆ ನಾವು ಕಂಪ್ಲೇಂಟ್ ಕೇಸ್ ರಿಜಿಸ್ಟರ್ ಮಾಡಿದ ಮೇಲೆ ರೈಡ್ ಮಾಡಿದ್ರೆ ಮೇಲೆ ನಾವ್ ಏನ್ ಸೀಸ್ ಮಾಡ್ತೀವಿ ಆ ಅಮೌಂಟ್ ನಾವು ನ್ಯಾಯಾಲಯಕ್ಕೆ ಹಾಜರು ಕೊಡಿಸಿ ಅದನ್ನ ನ್ಯಾಯಾಲಯ ಸೀಸ್ ಸೊ ಆ ಒಂದು ಸೇಮ್ ಅಮೌಂಟ್ ನಾವು ಸರ್ಕಾರದಿಂದ ಫಿರ್ಯಾದಿಗೆ ಇಮಿಡಿಯೇಟ್ ಒಂದು ವಾರದಲ್ಲಿ ಅವರಿಗೆ ನಾವು ವಾಪಸ್ ಕೊಡಿಸ್ತೀವಿ ಕೇಸ್ ಎಲ್ಲ ಮುಗಿದ ಮೇಲೆ ಡಿಸ್ಪೋಸಲ್ ಆದಮೇಲೆ ಅದು ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುತ್ತೆ ಕೋರ್ಟಿಂದ ಇಂದ ಸೊ ಅದಕ್ಕಿಂತ ಮುಂಚೆ ನಾವು ಪಿರಿಯಾದ್ರು ಒಂದ್ ವಾರದಲ್ಲಿ ಅವರಿಗೆ ಅವ್ರ ಅಮೌಂಟ್ ಎಷ್ಟೇ ಆಗಿರ್ಲಿ ಅಮೌಂಟ್ ಅವ್ರಿಗೆ ಹಿಂದಿರುಗಿಸ್ಬಿಡ್ತೀವಿ ನಾವು ಓಕೆ ಅವ್ರ ಹತ್ರ ತಗೊಂಡು ಮತ್ತೆ ನೀವು ಒಂದು ವಾರದಲ್ಲಿ ಹಿಂದಿರುಗಿಸ್ತಾರೆ ಓಕೆ ಸರ್ ಸರ್ ನಾವು ಅವಾಗಲೇ ಮಾತಾಡ್ತಾ ಇದ್ವಿ ಭ್ರಷ್ಟಾಚಾರದ ಬಗ್ಗೆ ಸರ್ ಈಗ ಸಾರ್ವಜನಿಕರು ದೂರ ನೀಡಬೇಕಾದ್ರೆ ಎಷ್ಟೊಂದು ಜನಕ್ಕೆ ಹಿಂಜರಿಕೆ ಅನ್ನೋದು ಇದ್ದೇ ಇರುತ್ತೆ ಸೊ ಇದಕ್ಕೆ ಇಲಾಖೆಯಿಂದ ಏನು ಧೈರ್ಯನ ನೀಡ್ತೀರಾ ಅಫ್ಕೋರ್ಸ್ ಇದು ಭ್ರಷ್ಟಾಚಾರ ಪೊಲೀಸ್ ಸ್ಟೇಷನ್ ಅಂತನಲ್ಲ ಎಲ್ಲ ಸಾಮಾನ್ಯವಾಗಿ ಸಾರ್ವಜನಿಕರು ಯಾವುದೇ ಒಂದು ಪೊಲೀಸ್ ಸ್ಟೇಷನಿಗೆ ಹೋಗಬೇಕಾದ್ರೂ ಹಿಂಜರಿತಾರೆ ಹೇಗಪ್ಪ ಪೊಲೀಸ್ ಸ್ಟೇಷನ್ ಏನಿರ್ತದೋ ಪೊಲೀಸ್ನವರು ಏನಿರ್ತದೋ ಅನ್ನೋದು ಸೊ ಈಗಿನ ಒಂದು ದಿನಗಳಲ್ಲಿ ನಾವು ಯಾವಾಗ ಸಾರ್ವಜನಿಕರಿಗೆ ನಾವು ನೊಂದವರಿಗೆ ನೆರವು ಮತ್ತು ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀವಿ ಸಾರ್ವಜನಿಕರಿಗೂ ಕೂಡ ಅವೇರ್ನೆಸ್ ಬರ್ತಾ ಇದೆ ಸೊ ನಾನು ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡೋದು ಪೊಲೀಸ್ ಸ್ಟೇಷನ್ ಇಸ್ ಒಂದು ಕಚೇರಿ ಇದ್ದಂಗೆ ಅದು ನಿಮ್ಮ ತೊಂದರೆಗಳಿಗೆ ಸ್ಪಂದಿಸುವಂಥ ಒಂದು ಕಚೇರಿ ಸೊ ದಯವಿಟ್ಟು ಯಾರು ಸಾರ್ವಜನಿಕರು ಅದ್ರ ಬಗ್ಗೆ ಏನು ಇಂಜರಿತಾಯ ಇಟ್ಕೊಳ್ಳದೆ ತಮ್ಮ ಏನೇ ಅವುಗಳ ಅಹವಾಲುಗಳಲ್ಲ ನಮ್ಮ ಪೊಲೀಸ್ ಸ್ಟೇಷನ್ ಅಂತಲ್ಲ ಏನೇ ಅಹವಾಲುಗಳಿಲ್ಲ ಎಲ್ಲ ಪೊಲೀಸ್ ಸ್ಟೇಷನ್ಗಳಿದ್ದಾವೆ ಆರಾಮಾಗಿ ಭೇಟಿ ಮಾಡಿ ಪೊಲೀಸ್ನವರು ಯಾರು ಅಂತ ಏನು ಒಳ್ಳೆ ಪೊಲೀಸ್ನವರು ಈಗ ನಾವು ಆಗಿದ್ದೀವಿ ಅಂದ್ಕೊಂಡಿದ್ದೀನಿ ಸೊ ಈ ಭ್ರಷ್ಟಾಚಾರ ನಿಗ್ರಹ ದಳದ ಸಂಬಂಧಪಟ್ಟಂಗೆ ಸಾರ್ವಜನಿಕರಲ್ಲಿ ಕೋರೋದೇನೆಂದ್ರೆ ಅವರು ಒಂದು ದೂರು ನೀಡಬೇಕಾದ್ರೆ ಆ ಒಂದು ತೊಂದರೆ ಒಳಗೋರು ಅದ್ರ ಬಗ್ಗೆ ಒಂದು ಫಿರ್ಯಾದಿ ಒಂದು ದ ಫಿರ್ಯಾದಿ ಬರೆದುಕೊಳ್ಳೋದು ಮತ್ತು ಅದ್ರ ಸಂಬಂಧಪಟ್ಟಂಗೆ ಸೂಕ್ತ ದಾಖಲೆಗಳನ್ನು ತರಬೇಕು ಸೊ ಈ ಯಾವುದೇ ಒಂದು ನಾವು ಪ್ರಕರಣ ದಾಖಲಿಸುವುದು ಒಬ್ಬ ಸರ್ಕಾರಿ ಅಧಿಕಾರಿ ವಿರುದ್ಧ ದಾಖಲಿಸ್ತಾ ಇರ್ತೀವಿ ಸೊ ನಾವು ಒಂದು ಪ್ರಕರಣ ದಾಖಲಿಸಿದ ಮೇಲೆ ಅದಕ್ಕೊಂದು ಅಂತ್ಯ ಕೂಡ ಕಾಣಿಸ್ಬೇಕಾಗಿರುತ್ತೆ ಒಂದು ದೋಷಾರೋಪಣ ಪಟ್ಟಿ ಸಲ್ಲಿಸುವುದಾಗಲಿ ಅವರಿಗೆ ನಾವು ಶಿಕ್ಷೆಗೆ ಒಳಪಡಿಸುವುದಾಗಲಿ ಕಾರ್ಯ ಇದು ಒಂದು ಇರೋದ್ರಿಂದ ಸೂಕ್ತ ದಾಖಲೆಗಳು ಮತ್ತು ಸಾಕ್ಷಿಗಳು ಇಲ್ಲದೆ ನಾವು ಏನು ಮಾಡೋಕ್ಕೆ ಬರೋದಿಲ್ಲ ಸೊ ಸೂಕ್ತ ಅವರು ಏನು ದಾಖಲೆಗಳು ತಗೊಂಬರ್ತಾರೆ ಮತ್ತು ಅವ್ರು ಏನು ಸಾಕ್ಷಿಗಳು ತೊಗೊಂಬಂದು ಕೊಡ್ತಾರೆ ಪ್ರಕರಣ ದಾಖಲಿಸುವ ವೇಳೆಯಲ್ಲಿ ಅದನ್ನು ನಾವು ಅದ್ರ ಮೇಲೆ ನಾವು ಫಸ್ಟ್ ಅಷ್ಟು ಇನ್ಫಾರ್ಮೇಷನ್ ರಿಪೋರ್ಟ್ನ ಜನರೇಟ್ ಮಾಡಿ ತನಿಖೆನ ಕೈಗೊಳ್ಳೋದ್ರಿಂದ ಸೊ ಅದಕ್ಕೆ ಸೂಕ್ತ ನಾನು ಹೇಳ್ದಂಗೆ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಸೊ ಆಮೇಲೆ ಯಾವುದೇ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ನಾನು ಕೋರೋದೇನಂತ ಹೇಳಿದ್ರೆ ಏನಾಗುತ್ತೋ ಏನೋ ನಮ್ಮ ಕೆಲಸ ಎಲ್ಲಿ ಸ್ಟಾಪ್ ಆಗಿಬಿಡತ್ತೋ ಅಥವಾ ಏನು ಕಂಪ್ಲೇಂಟ್ ಕೊಟ್ಟರೆ ನಮಗೇನಾದ್ರು ತೊಂದರೆ ಆಗುತ್ತೋ ಆ ರೀತಿ ಏನು ಹೆದರೋ ಅವಶ್ಯಕತೆ ಇಲ್ಲ ಸೊ ಈ ಸಂಸ್ಥೆ ಮತ್ತು ಈ ನಮ್ಮ ಸೋಲ್ಲಿ ಒಂದು ಕರಪ್ಷನ್ ಕಂಟ್ರೋಲ್ ಮಾಡೋ ವಿಚಾರದಲ್ಲಿ ನಾವು ಪ್ರಕರಣ ನಾವು ಇದು ಸಂಸ್ಥೆ ಆಗಿರೋದ್ರಿಂದ ನಾವು ಅಟ್ಮೋಸ್ಟ್ ಅಟ್ ಮೋಸ್ಟ್ ಕೇರ್ ತಗೊಳ್ತೀವಿ ಫಿರ್ಯಾದಿ ಬಗ್ಗೆ ಕೆಲವೊಮ್ಮೆ ಫಿರ್ಯಾದಿ ತನ್ನ ಹೆಸರನ್ನ ಹೇಳಲಿಕ್ಕೆ ಇಚ್ಛೆ ಪಡೆದ ಇದ್ದಾಗ ಈ ರೇಡ್ ಪ್ರಕರಣಗಳಲ್ಲಿ ಇನ್ಫಾರ್ಮೇಶನ್ ಕೊಡೋರು ಅವ್ರನ್ನ ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ನಾವು ಮಾಡೋದಿಲ್ಲ ಆಮೇಲೆ ಫಿರ್ಯಾದ್ರು ಫಿರ್ಯಾದಿ ಕೊಟ್ಟ ಮೇಲೆ ಇಮಿಡಿಯೇಟ್ ಅವ್ರ ಕೆಲಸನ ನಾವು ಅವ್ರು ಆಗೋ ಥರ ಯಾವುದೋ ಒಂದು ಸಪೋಸ್ ಯಾವುದೋ ಒಂದು ಸಣ್ಣ ಕೆಲಸ ಇದೆ ಆ ಕೆಲಸಕ್ಕೆ ಡಿಮ್ಯಾಂಡ್ ಆಗಿದೆ ಡಿಮ್ಯಾಂಡ್ ಆದಮೇಲೆ ನಾವು ರೇಡ್ ಇದು ಟ್ರ್ಯಾಪ್ ಮಾಡ್ತೀವಿ ಟ್ರ್ಯಾಪ್ ಮಾಡಿದ ಕೂಡಲೇ ಆ ಕೆಲಸ ಅಲ್ಲಿ ನಿಲ್ಲತ್ತೆ ಅಂತಲ್ಲ ಆ ಅಧಿಕಾರಿ ಅಲ್ಲಿಂದ ಸಸ್ಪೆಂಡ್ ಆಗಿ ಅವ್ರನ್ನ ನಾವು ಸಸ್ಪೆಂಡ್ ಆಗಿ ಮನೆಗೆ ಕಳಿಸ್ತಾರೆ ಆ ಅಧಿಕಾರಿ ಬದಲು ಬೇರೆ ಅಧಿಕಾರಿ ಅಲ್ಲಿ ಬಂದು ಚಾರ್ಜ್ ತೊಗೊಂಡು ಆ ಕೆಲಸನ ಇಮಿಡಿಯೇಟ್ ಮಾಡಿಕೊಡ್ತಾರೆ ಅವ್ರ ಮೇಲಧಿಕಾರಿಗಳಿಗೆ ನಾವು ಆಗಲಿ ಇನ್ಫಿಮೇಷನ್ ಕೊಟ್ಟಿರ್ತೀವಿ ಅವರು ಅದನ್ನು ಕಾಳಜಿ ವಹಿಸಿ ಆ ಕೆಲಸ ಮುಗಿಸ್ಕೊಡ್ತಾರೆ ಸೊ ತೊಂದರೆ ನಮಗೆ ಎಲ್ಲಿ ತೊಂದರೆ ಆಗತ್ತೋ ನಮ್ಮ ಕೆಲಸ ಎಲ್ಲಿ ನಿಂತ ಹೋಗ್ಬಿಡತ್ತೋ ಅನ್ನೋದೊಂದು ಹಿಂಜರಿಕೆ ಬೇಡ ಭಯ ಬೇಡ ಮತ್ತೆ ಏನಾಗುತ್ತೋ ಏನೋ ಅಂತಲೂ ಭಯ ಬೇಡ ಪೊಲೀಸ್ ಇಲಾಖೆ ಮತ್ತೆ ಸಂಬಂಧಪಟ್ಟ ಇಲಾಖೆಗಳು ಏನಿದ್ದಾವೆ ನಾವು ಅವ್ರ ಸಂಬಂಧಪಟ್ಟ ಇಲಾಖೆಯಿಂದನೇ ನಾವು ಮುತುವರ್ಜಿ ವಹಿಸಿ ಆ ಕೆಲಸ ಮಾಡಿಸುವಂಥ ಕೆಲಸ ನಾವು ಮಾಡ್ತಾ ಇದೀವಿ ಸಾರ್ವಜನಿಕರಿಗೆ ಒಂದು ಒಳ್ಳೆ ಉಪಯುಕ್ತ ಮಾಹಿತಿನ ಕೂಡ ತಿಳ್ಸಿಕೊಟ್ರಿ ಸರ್ ಈಗ ಸರ್ಕಾರಿ ಅಧಿಕಾರಿಗಳು ಮಾತ್ರನ ಅಥವಾ ಜನಪ್ರತಿನಿಧಿಗಳು ಕೂಡ ಎ ಸಿ ಬಿ ವ್ಯಾಪ್ತಿಗೆ ಬರುತ್ತಾ ಸೊ ಸರ್ಕಾರದಿಂದ ಏನು ಒಬ್ಬ ಒಂದು ರೂಪಾಯಿ ರಿನೋವೇಷನ್ ಪಡಿತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂದರೂ ಕೂಡ ಅವನು ಈ ನಮ್ಮ ಆ್ಯಕ್ಟ್ ಅಡಿಯಲ್ಲಿ ಅವನು ಇನ್ವಾಲ್ವ್ ಆಗ್ತಾನೆ ಕೇಸ್ಗಳು ದಾಖಲಿಸಲಿಕ್ಕೆ ಜನಪ್ರತಿನಿಧಿಗಳಾಗಿರ್ಬೋದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಯಾರೂ ಎಲ್ಲ ಇದರಲ್ಲಿ ಎಕ್ಸೆಪ್ಷನ್ ಇಲ್ಲ ಅದಕ್ಕೆ ಅವರು ಕೂಡ ಇದರಲ್ಲಿ ನಾವು ಅಂಡರ್ ಬರ್ತಾರೆ ಓಕೆ ಓಕೆ ಈಗ ದೂರುದಾರರು ದೂರನ್ನ ಎಲ್ಲಿ ದಾಖಲಿಸಬೇಕಾಗತ್ತೆ ಸಪೋಸ್ ಈಗ ಅರ್ಜಿಗಳ ಲೆಕ್ಕದಲ್ಲಿ ಪ್ರಾಬ್ಲಮ್ಸ್ಗಳು ಏನಿದ್ದಾಗ ನಾವು ಪೊಲೀಸ್ ಸ್ಟೇಷನಿಗೆ ನೇರವಾಗಿ ಅರ್ಜಿಗಳವರು ಪೋಸ್ಟ್ ಮಾಡಿದ್ರು ಕೂಡ ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಒಂದು ಭ್ರಷ್ಟಾಚಾರ ನಿಗ್ರಹ ದಳದ ಒಂದು ಟೋಲ್ ಫ್ರೀ ನಂಬರ್ ಕೂಡ ಇದೆ ದಯವಿಟ್ಟು ಅದನ್ನು ತಾವು ಪ್ರಸರಿಸಬೇಕು ಒನ್ ಜೀರೋ ಸಿಕ್ಸ್ ಫೋರ್ ಒಂದು ಸೊನ್ನೆ ಅರವತ್ತ್ನಾಲ್ಕು ಒಂದು ಸೊನ್ನೆ ಆರು ನಾಲ್ಕು ಅನ್ನೋದು ಇದು ಒಂದು ಟೋಲ್ ಫ್ರೀ ನಂಬರು ಸಾರ್ವಜನಿಕರು ಇದನ್ನು ಉಪಯೋಗಿಸಿ ಬರೀ ತುಮಕೂರು ಜಿಲ್ಲೆ ಅಂತಲೇ ಅಲ್ಲ ರಾಜ್ಯದ ಯಾವುದೇ ಒಂದು ಜಿಲ್ಲೆಯಲ್ಲಿ ಏನೇ ಒಂದು ತೊಂದರೆ ಇದ್ದರೂ ತಾವು ಇದನ್ನು ಒನ್ ಝೀರೋ ಸಿಕ್ಸ್ ಫೋರಲ್ಲಿ ಫೋನ್ ಮಾಡಿ ಆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಪ್ರಕರಣದ ಬಗ್ಗೆ ಅಥವಾ ದೂರ ಬಗ್ಗೆ ನೀವು ದಾಖಲಿಸಿದಾಗ ಸಂಬಂಧಪಟ್ಟ ಅವರು ಏನು ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾರೆ ಆ ಜಿಲ್ಲೆಯ ಉಪಾಧ್ಯಕ್ಷಕರಿಗೆ ಅದನ್ನು ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರ ಮಾಹಿತಿಗಳು ಕಲೆಕ್ಟ್ ಮಾಡ್ಕೊಂತಾರೆ ಮತ್ತು ಮುಂದೆ ಪ್ರಕರಣ ದಾಖಲಿಸಲಿಕ್ಕೂ ಕೂಡ ಅವರು ಸಹಕರಿಸ್ತಾರೆ ಒನ್ ಜೀರೋ ಸಿಕ್ಸ್ ಫೋರ್ ರೀಸೆಂಟ್ಲಿ ಎರಡು ಸಾವಿರದ ಇಪ್ಪತ್ತನೇ ಜೂನಿಂದ ಸರ್ಕಾರದ ಒಂದು ಇದರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಭಾಳ ಉಪಯುಕ್ತವಾದ ಒಂದು ಕಾಲ್ ಸೆಂಟರ್ ಇದ್ರ ಬಗ್ಗೆ ಟೋಲ್ ಫ್ರೀ ನಂಬರ್ ಆಗಿರೋದ್ರಿಂದ ಸಾರ್ವಜನಿಕರನ್ನು ಇದನ್ನು ಉಪಯೋಗಿಸಬಹುದು ಜೊತೆಗೆ ನಮ್ಮ ತುಮಕೂರು ಜಿಲ್ಲೆಯ ಡಿ ಸಿ ಆಫೀಸ್ ಹಿಂಭಾಗ ನಮ್ಮ ಪೊಲೀಸ್ ಠಾಣೆ ಇದೆ ಲೋಕಾಯುಕ್ತ ಪೊಲೀಸ್ ಠಾಣೆ ಪಕ್ಕದಲ್ಲಿ ಎ ಸಿ ಬಿ ಪೊಲೀಸ್ ಠಾಣೆ ಇದೆ ಸೊ ನೀವು ಸಾರ್ವಜನಿಕರು ಕಂಪ್ಲೇಂಟ್ ಕೊಡಬೇಕಾದ್ರೆ ನಾನು ಹೇಳ್ದಂಗೆ ಸೂಕ್ತ ಸಾಕ್ಷಿಗಳೊಂದಿಗೆ ಅವರು ದೂರನ್ನು ತಂದು ನಮ್ಮಲ್ಲಿ ಕೊಟ್ಟಾಗ ನಾವು ಅದನ್ನ ವೆರಿಫೈ ಮಾಡಿ ಇಮಿಡಿಯೆಟ್ ನಾವು ಅದರ ಕ್ರಮ ಜರುಗಿಸಿ ನಾವು ಆರ್ ಕೂಡ ದಾಖಲಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಓಕೆ ಸರ್ ಇವಾಗ ಟ್ರೋಲ್ ಟೋ ಟೋಲ್ ಫ್ರೀ ನಂಬರ್ ಕೂಡ ಹೇಳ್ತಾ ಇದ್ದರೆ ನೀವು ಒನ್ ಜೀರೋ ಸಿಕ್ಸ್ ಫೋರ್ ಒಂದು ಸೊನ್ನೆ ಆರು ನಾಲ್ಕು ಅಂತ ಹೇಳಿ ದೂರನ್ನ ಅದರಲ್ಲಿ ಕೂಡ ದಾಖಲಿಸ್ಬೋದು ಅಂತ ಹೇಳಿ ಹೇಳ್ತಾಯಿದ್ರೆ ಸರ್ ಈಗ ಚಾರ್ಜ್ ಶೀಟ್ ಆದಾಗ ಅವರಿಗೆ ಶಿಕ್ಷೆ ಪ್ರಮಾಣ ಎಷ್ಟಿರುತ್ತೆ ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸ್ಪೆಷಲಾಗಿ ಎಷ್ಟಿರುತ್ತೆ ಸರ್ ಅವ್ರಿಗೆ ಎರಡು ಸಾವಿರದ ಹದಿನಾರರಿಂದ ನಾನು ಸ್ಟ್ಯಾಟಿಸ್ಟಿಕ್ಸೇ ಕೊಟ್ಬಿಡ್ತೀನಿ ಎರಡು ಸಾವಿರದ ಹದಿನಾರರಿಂದ ಯಾವಾಗ ಭ್ರಷ್ಟಾಚಾರ ನಿಗ್ರಹ ದಳ ಸ್ಟಾರ್ಟ್ ಆಯಿತು ತುಮಕೂರು ಜಿಲ್ಲೆಯಲ್ಲಿ ಈವರೆಗೆ ಸುಮಾರು ಅರುವತ್ತು ನಾಲ್ಕು ಪ್ರಕರಣಗಳು ದಾಖಲಾಗಿದೆ ಈ ಅರವತ್ನಾಲ್ಕು ಪ್ರಕರಣಗಳಲ್ಲಿ ಇಪ್ಪತ್ತೇಳು ಪ್ರಕರಣಗಳನ್ನು ನಾವು ಚಾರ್ಜ್ ಶೀಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವು ಡಿ ಕೋರ್ಟಲ್ಲಿ ನಡೀತಾ ಇದೆ ತನಿಖೆ ಪ್ರಗತಿಯಲ್ಲಿದೆ ಅದರಲ್ಲಿ ಮೂರು ಕೇಸ್ಗಳಲ್ಲಿ ಈಗ ಕನ್ವಿಷನ್ ಕೂಡ ಆಗಿದೆ ಸೊ ಈ ಈ ಆ್ಯಕ್ಟ್ ಅಡಿಯಲ್ಲಿ ಅಪ್ ಟು ಸೆವೆನ್ ಇಯರ್ಸ್ ಕನ್ವಿಷನ್ ಇದೆ ಮತ್ತು ಫೈನ್ ಇದೆ ಸೊ ಆಲ್ರೆಡಿ ನಮ್ಮ ಮೂರು ಪ್ರಕರಣಗಳು ಕನ್ವಿಷನ್ ಆಗಿದೆ ಅದರಲ್ಲಿ ಇನ್ನೊಂದು ವಿಶೇಷವಾದ ಪ್ರಕರಣ ಏನು ಅಂತ ಹೇಳಿದ್ರೆ ಫಿರ್ಯಾದಿ ಫಿರ್ಯಾದಿ ಕೊಟ್ಟ ಮೇಲೆ ಎಲ್ಲ ಕೋರ್ಟ್ ನಡೀತದೆ ಕೋರ್ಟಲ್ಲಿ ಫಿರ್ಯಾದಿ ತಾನು ಯಾವಾಗ ಪ್ರಾಸಿಕ್ಯೂಷನ್ ಅಂದರೆ ನಮ್ಮ ಕಂಪ್ಲೇಂಟ್ ಮತ್ತು ಪೊಲೀಸಿಗೆ ಸಹಕರಿಸ್ತಾರೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದು ವಿಚಾರನೇ ಕೋರ್ಟಲ್ಲಿ ಹೇಳಬೇಕಾಗಿರುತ್ತೆ ಒಂದು ಪ್ರಕರಣದಲ್ಲಿ ಫಿರ್ಯಾದಿ ಏನು ಮಾಡಿದಾನೆ ತಾನು ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಯಾರ್ದೋ ಮಾತು ಕೇಳ್ಕೊಂಡು ಅಂತ ಹೋಸ್ಟೈಲ್ ಆಗಿಬಿಟ್ಟ ಅವನು ಅದಕ್ಕೆ ಕೋರ್ಟ್ ಅದನ್ನು ಸೀರಿಯಸ್ ಆಗಿ ತಗೊಂಡು ಆ ಪ್ರಕ ಆ ವ್ಯಕ್ತಿ ಫಿರ್ಯಾದಿ ವಿರುದ್ಧನೇ ಪ್ರಕರಣ ದಾಖಲಿಸುವಂಥ ಒಂದು ಎಕ್ಸಾಂಪಲ್ ಕೂಡ ತುಮಕೂರಲ್ಲಿ ನಡೆದಿದೆ ಸೊ ಯಾವಾಗ ನಾವು ಇದು ಭ್ರಷ್ಟಾಚಾರ ಕಾಯ್ದೆ ಇದೆಯಲ್ಲ ಭಾಳ ಭಾಳ ಕಂಬರ್ಸಮ್ ಪ್ರೊಸೀಜರ್ ಇದು ಸೊ ಫಿರ್ಯಾದಾರು ಫಿರ್ಯಾದಿ ಕೋರ್ಟ್ ಮೇಲೆ ಅವರದಕ್ಕೆ ಸ್ಟ ಸ್ಟಿಕನ್ ಆಗಿರಬೇಕು ಯಾಕಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಸಂಸ್ಥೆ ಒಂದು ಪ್ರಕರಣ ದಾಖಲಿಸಿ ಒಬ್ಬ ಸರ್ಕಾರಿ ಅಧಿಕಾರಿನ ಅವ್ರನ್ನ ನಾವು ಅದು ತನಿಖೆಗೆ ಒಳಪಡಿಸ್ತೀವಿ ಅಷ್ಟೆಲ್ಲ ಎಫರ್ಟ್ ಹಾಕ್ತೀವಿ ಕೊನೆಗೆ ಅವರು ಕೋರ್ಟ್ನಲ್ಲಿ ಹೋಗಿ ಅದನ್ನ ನಾವು ಇಲ್ಲ ಅಂತ ಅವರು ರಿವರ್ಸ್ ಆನ್ಸರ್ ಮಾಡಿಬಿಟ್ರೆ ಏನಾಗುತ್ತೆ ನಾವು ಇಷ್ಟೆಲ್ಲ ಪ್ರೊಸೀಜರ್ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ ಸೊ ಕೋರ್ಟ್ ಕೂಡ ಇದನ್ನು ಸೀರಿಯಸ್ ಆಗಿ ತಗೊಂಡು ಆ ವ್ಯಕ್ತಿ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದೆ ನಡೀತಾ ಇದೆ ಅದ್ರ ಬಗ್ಗೆ ಓಕೆ ಸರ್ ಸರ್ ಈಗ ನಕಲಿ ದೂರು ಈಗ ನಕಲಿ ದೂರು ನಿಮ್ಮ ಒಂದು ಇದಕ್ಕೆ ಏನಾದರೂ ಬಂದಿದೆಯಾ ಹಾಗೆ ಇದಕ್ಕೆ ಏನಾದರೂ ಕ್ರಮಗಳನ್ನ ಏನಾದರೂ ಕೈಗೊಂಡಿದ್ದೀರಾ ನಕಲಿ ದೂರುಗಳಿಗೆ ನಮ್ಮ ಪೊಲೀಸ್ ಸ್ಟೇಷನಿಗೆ ಏನು ಕಂಪ್ಲೇಂಟ್ಸ್ ಬರ್ತಾರೆ ಅವ್ರು ಕಂಪ್ಲೇಂಟ್ ತಗೊಂಬಂದ ಮೇಲೆ ನಾವು ಅದೇ ನಾವು ಎನ್ಫೈ ವೆರಿಫೈ ಮಾಡ್ತೀವಿ ಅವ್ರ ದೂರು ಏನು ನೀಡ್ತಿದ್ದಾರೆ ಅವ್ರ ಡಾಕ್ಯುಮೆಂಟ್ಸ್ ಏನಾಗಿದೆ ಅದರ ಕೆಲಸದ ಬಗ್ಗೆ ಒಂದು ಶಾರ್ಟ್ ಫಾ ಇದರಲ್ಲಿ ನಾವು ಅವ್ರನ್ನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ತೀವಿ ಸೊ ನಕಲಿ ದೂರುಗಳು ಬಂದು ನಮಗೆ ದಾಖಲಾಗ್ತವೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಈ ನಮ್ಮ ಕಾಲ್ ಸೆಂಟರಲ್ಲಿ ಕೆಲವೊಮ್ಮೆ ಅಧಿಕಾರಿಗಳಿಗೆ ಒನ್ ಜೀರೋ ಸಿಕ್ಸ್ ಫೋರ್ ಏನಿದೆ ಅದಕ್ಕೆ ಕಂಪ್ಲೇಂಟ್ಸ್ ಬರ್ತವೆ ಕೆಲವೊಂದು ಕೆಲವೊಂದು ಇರೆಲೋವೆಂಟ್ ಆಗಿರ್ತವೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಇರೋದಿಲ್ಲ ಸೊ ಅವನ್ನು ನಾವು ಸ್ವಲ್ಪ ಆದಷ್ಟು ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಅದನ್ನು ನಾವು ಮ್ಯಾನೇಜ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ಫಿಸಿಕಲಿ ಯಾರು ಕಂಪ್ಲೇಂಟ್ ಇತ್ತು ನಕಲಿ ದೂರು ತೊಗೊಂಬೋದ್ರಿಂದ ಓಕೆ ಸರ್ ಸರ್ ಈಗ ಫೈನಲಿ ನಮ್ಮ ಸಾರ್ವಜನಿಕರಿಗೆ ಭಾರತದ ಭ್ರಷ್ಟಾಚಾರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಭಾರತದಲ್ಲಿ ನಮ್ಮ ಒಂದು ಭ್ರಷ್ಟಾಚಾರ ಅನ್ನೋದು ತಡೆಗಟ್ಟೋದು ಸ್ಟಾರ್ಟ್ ಮಾಡೋ ಒಂದು ಫಸ್ಟ್ ಸ್ಟೆಪ್ ಹೇಳ್ಬೇಕಾಗಿರೋದು ಸಾರ್ವಜನಿಕರು ಎಲ್ಲಿ ತನಕ ನಾವು ಕೊಡೋದಿಲ್ವೋ ಪ್ರೈಬ್ನ ಅಲ್ಲಿ ತನಕ ಅದ್ರ ಇದು ಬರೋದಿಲ್ಲ ನಾವು ಅವ್ರು ಕೇಳ್ದಂಗೆ ಕೇಳ್ದಂಗೆ ಕೊಡ್ತಾ ಹೋದ್ರೆ ನಾವು ಕೂಡ ಅದ್ರಲ್ಲಿ ಇನ್ವಾಲ್ವ್ ದೇಶದ ನಾನು ಆಲ್ರೆಡಿ ಹೇಳಿದಂಗೆ ದೇಶದ ಬೆಳವಣಿಗೆಗೂ ಕೂಡ ಎಫೆಕ್ಟ್ ಆಗುತ್ತೆ ಸೊ ಸಾರ್ವಜನಿಕರು ಅವ್ರು ಏನೋ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬಟ್ ಕೆಲವೊಬ್ರು ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಅವರೇನೋ ಇದ್ದೋ ಸಿರಿವಂತನಾಗಿದ್ದೋನು ಅವನು ಕೊಟ್ಟು ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತಾನೆ ಅದು ಇಲ್ಲದವನು ಕೊಟ್ಟು ಮಾಡ್ಕೊಂಡು ಸೊ ಆ ಒಂದು ಟ್ರೆಂಡ್ ಸೆಟ್ ಆಗಿಬಿಟ್ರೆ ಏನಾಗುತ್ತೆ ಆ ಒಂದು ಅದು ಭ್ರಷ್ಟಾಚಾರ ಅನ್ನೋದು ಕ್ರಿಮಿನಲ್ 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 ಆ್ಯಕ್ಟ್ ಆಗಿಬಿಡುತ್ತೆ ಅದು ಕ್ರಿಮಿನಲ್ ಆ್ಯಕ್ಟ್ ಆಗುತ್ತೆ ಇದು ಅಲ್ಟಿಮೇಟ್ಲಿ ಒಂದು ಸಮಾಜಕ್ಕೆ ಭಾಳ ಹಾನಿಕಾರಕ ಒಂದು ಸಿಚುವೇಶನ್ ಆಗಿಬಿಡುತ್ತೆ ಸೊ ಸಾರ್ವಜನಿಕರು ಮತ್ತು ನಾನು ಸರ್ಕಾರಿ ಅಧಿಕಾರಿಗಳನ್ನು ಬೇಳ್ಕೊಂತೀನಿ ನಾವು ಸರ್ಕಾರಿ ಸೇವಕರು ನಾವು ಸರ್ಕಾರಿ ಕೆಲಸ ಮಾಡಕ್ಕೆ ಬಂದಿದ್ದೀವಿ ಒಬ್ಬ ಫಿರ್ಯಾದಿ ಅಥವಾ ಒಬ್ಬ ಆಫೀಸಿಗೆ ವಿಸಿಟ್ ಮಾಡೋವನು ಅವನು ನಮ್ಮ ಕಚೇರಿಗೆ ಬಂದಾಗ ಅವನೇನೋ ಸಮಸ್ಯೆ ಅಥವಾ ಅವನೇನೋ ಕೆಲಸ ಇಟ್ಕೊಂಡು ಬಂದಿರ್ತಾನೆ ಸೊ ನಾವು ಕೂರಿಸಿ ಅವರಿಗೆ ಏನಪ್ಪ ನಿಮ್ಮ ಕೆಲಸ ಏನು ಅಂತ ಮಾತಾಡಿದಾಗ ಅವ್ರ ಬಗ್ಗೆ ಅದ್ರ ಬಗ್ಗೆ ಅವ್ರು ಕೇಳಿದ ತಕ್ಷಣ ಅವ್ರಿಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಾಗ ಅವನಿಗೆ ಏನು ಗೊತ್ತಿರೋ ತಿಳುವಳಿಕೆ ಇರ್ತದೋ ತಿಳುವಳಿಕೆ ಇರೋದಿಲ್ವೋ ಇಲ್ಲಪ್ಪ ಇದೇ ರೀತಿ ಇಲ್ಲ ಆಗೋದಿಲ್ಲ ಇಂಥ ಇಂಥ ಕಚೇರಿಗೆ ಹೋಗು ಇತ್ತು ಅದು ಇಂಥ ಪ್ಲೇಸಿಗೆ ಹೋಗು ಅಲ್ಲಿ ನಿನ್ನ ಕೆಲಸ ಆಗುತ್ತೆ ಅಂತ ಸಮಾಧಾನದಿಂದ ಮಾತಾಡ್ಸಿಬಿಟ್ರೆ ಅವನ ಸೆವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆದಂಗೆ ನಾವು ಏನು ಕೆಲಸ ಮಾಡೋದು ಬೇಡ ಅಟ್ಲೀಸ್ಟ್ ಅವ್ನಿಗೆ ಗೈಡ್ ಮಾಡ್ತಿದ್ದೀವಿ ಅವ್ನಿಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀವಿ ಕೂಡಲೇ ಅವನು ಸ್ಯಾಟಿಸ್ಫೈ ಆಗ್ತಾನೆ ಅವನು ಖುಷಿ ಪಡ್ತಾನೆ ಒಬ್ಬ ಅಧಿಕಾರಿ ತನಗೆ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ನೋದು ಅವರಿಗೆ ಖುಷಿ ಆಗುತ್ತೆ ಮತ್ತು ಆ ಅಧಿಕಾರಿ ಕೂಡ ತಾವೇನು ಕಳ್ಕೊಳ್ಳೋದಕ್ಕೆ ಏನಿರೋದಿಲ್ಲ ಆ ಇನ್ಫಾರ್ಮೇಶನ್ ಕೊಡೋದ್ರಿಂದ ಸಾರ್ವಜನಿಕರಿಗೊಂದು ತಿಳುವಳಿಕೆ ಇಲ್ದವನಿಗೆ ತಿಳುವಳಿಕೆ ಕೊಟ್ಟಂಗೆ ಆಗುತ್ತೆ ತೊಂದರೆ ಒಳಗಾಗದವನು ನಾವು ಸ್ವಲ್ಪ ಸಪೋರ್ಟ್ ಮಾಡ್ದಂಗೆ ಕೇಸ್ ಅದು ನಮ್ಮ ಕೈಯಲ್ಲಿ ಇದೆ ಅದನ್ನ ನಾವು ಮ್ಯಾನೇಜ್ ಮಾಡ್ಬೋದು ಅಥವಾ ಹ್ಯಾಂಡಲ್ ಮಾಡ್ಬೋದು ಅಂತಂದಾಗ ಅಧಿಕಾರಿ ಮಾಡಲಿ ಅಥವಾ ಅವ್ನು ಗೈಡ್ ಮಾಡಲಿ ಇದು ಇಲ್ಲಲ್ಲಪ್ಪ ಇಲ್ಲಿ ಹೋಗುವಂತ ಯಾವಾಗ ಇದು ಮಾಡ್ತಾರೆ ಅಫ್ಕೋರ್ಸ್ ಸಾರ್ವಜನಿಕರಿಗೂ ಮತ್ತು ಸರ್ಕಾರಿ ಅಧಿಕಾರಿಗಳಿಗೂ ಒಳ್ಳೆ ರೆಪೋರ್ಟ್ ಬೆಳೀತದೆ ಈ ಕೆಲವೊಂದು ಸರಿ ಏನಾಗುತ್ತೆ ಏ ಇದು ಹಂಗೆ ಹೀಗೆ ಅಂತ ರಾಂಗ್ ಇನ್ಫಾರ್ಮೇಷನ್ ಕೊಡೋದು ಅಥವಾ ಅವ್ರಿಗೆ ಈ ಆಳಿಸಿ ಕಳಿಸ್ಬಿಡೋದು ಅಥವಾ ಜೋರು ಮಾಡಿ ಕಳಿಸ್ಬಿಡೋದು ಮಾಡಿದಾಗ ಏನಾಗುತ್ತೆ ಸಾರ್ವಜನಿಕರಿಗೆ ಅವನ ಮೇಲೆ ಆ ಅಧಿಕಾರಿ ಮೇಲೆ ಸಿಟ್ಟಿರುತ್ತದೆ ಅವನು ಆ ಸಿಟ್ಟನ್ನ ಮುಂದುವರ್ಸ್ಬೋದು ಮುಂದುವರ್ಸೋ ಅಲ್ಟಿಮೇಟ್ಲಿ ಅವನಿಗೂ ಎಫೆಕ್ಟ್ ಆಗಬಹುದು ಅದು ಸೊ ಬೇಡ ಅವಶ್ಯಕತೆ ಇಲ್ಲ ನಾವು ಇರೋದೇ ಸರ್ಕಾರಿ ಕೆಲಸ ಮಾಡಲಿಕ್ಕೆ ನಮ್ಮ ಕೈಯ್ಯಲ್ಲಿ ಆದರೆ ನಾವು ಮಾಡ್ತೀವಿ ಇಲ್ಲ ಅಂತೇಳಿದ್ರೆ ಮುಂದೆ ಕಳಿಸ್ಕೊಡ್ತೀವಿ ಅನ್ನೋ ಒಂದು ಮೆಂಟಾಲಿಟಿ ಇದ್ಬಿಟ್ರೆ ಅಲ್ಟಿಮೇಟ್ಲಿ ಸರ್ವ ಸಮಾಜದಲ್ಲಿ ಈ ಒಂದು ಭ್ರಷ್ಟಾಚಾರ ಅನ್ನೋದು ಕಡಿಮೆ ಆಗಬಹುದು ಓಕೆ ಸರ್ ಸರ್ ಹಾಗೆ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಭ್ರಷ್ಟಾಚಾರ ವಿರೋಧಿ ದಿನ ಹಾಗೆ ಭ್ರಷ್ಟಾಚಾರದ ಬಗ್ಗೆ ಮತ್ತು ಅದನ್ನು ಹೇಗೆ ತಡೆಗಟ್ಟೋದು ಮತ್ತು ರೈಡ್ ಬಗ್ಗೆ ಟ್ರ್ಯಾಪ್ ಬಗ್ಗೆ ಎ ಸಿ ಬಿ ಬಗ್ಗೆ ಇದ್ರೆ ಎಲ್ಲದರ ಬಗ್ಗೆ ಕೂಡ ನಮಗೆ ಇನ್ಫಾರ್ಮೇಷನ್ ಕೊಡಿರಿ ಸರ್ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸಾರ್ವಜನಿಕರಿಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಈ ಕಾರ್ಯಕ್ರಮದ ಮೂಲಕ ಕೋರ್ಕೊಳ್ಳೋದೇನಂತ ಹೇಳಿದ್ರೆ ತಾವು ಯಾವುದೇ ಭಯವಿಲ್ಲದೆ ಭ್ರಷ್ಟಾಚಾರ ಪೊಲೀಸ್ ಠಾಣೆಗೆ ತಾವು ಬನ್ನಿ ತಮ್ಮ ದೂರುಗಳನ್ನು ನೀಡಿ ತಮ್ಮ ಆಹ್ವಾನಗಳನ್ನು ನೀಡೋದ್ರ ಮೂಲಕ ತಮಗೆ ನ್ಯಾಯ ದೊರಕಿಸ್ಕೊಳ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸೊ ಇದರಲ್ಲಿ ಯಾವುದೂ ಹಿಂಜರಿಕೆ ಬೇಡ ಜೊತೆಗೆ ನಾವು ಏನು ಫೋನ್ ನಂಬರ್ ಕೊಟ್ಟಿದ್ದೀವಿ ಒನ್ ಝೀರೋ ಸಿಕ್ಸ್ ಫೋರ್ ಅದರಲ್ಲೂ ಕೂಡ ಕರೆ ಮಾಡ್ಬೋದು ಅದರೊಂದಿಗೆ ನಮ್ಮ ಕಚೇರಿಯ ಫೋನ್ ನಂಬರ್ಗಳು ಕೊಡ್ತೀನಿ ದಯವಿಟ್ಟು ತಾವು ನೋಟ್ ಮಾಡ್ಕೋಬೇಕಾಗಿ ಕೊಡ್ತೀನಿ ನಮ್ಮ ಕಚೇರಿಯ ಡಿ ವೈ ಎಸ್ ಪಿ ಸರ್ ಶ್ರೀ ಮಲ್ಲಿಕಾರ್ಜುನ್ ಚುಕ್ಕಿ ಅಂತಿದ್ದಾರೆ ಅವರ ಫೋನ್ ನಂಬರ್ ನೈನ್ ಫೋರ್ ಏಯ್ಟ್ ಝೀರೋ ಏಯ್ಟ್ ಝೀರೋ ಸಿಕ್ಸ್ ಟು ಟೂ ಒನ್ ಆಮೇಲೆ ಇನ್ನೊಬ್ಬ ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ವಿ ಪ್ರವೀಣ್ ಕುಮಾರ್ ಅವರ ಫೋನ್ ನಂಬರ್ ನೈನ್ ಫೋರ್ ಏಯ್ಟ್ ಜೀರೋ ಏಯ್ಟ್ ಜೀರೋ ಸಿಕ್ಸ್ ಟು ಸಿಕ್ಸ್ ಸೆವೆನ್ ಹಾಗೂ ನನ್ನ ಫೋನ್ ನಂಬರ್ ನನ್ನ ಹೆಸರು ಇಮ್ರಾನ್ ಬೇಗ್ ಅಂತ ನೈನ್ ಫೋರ್ ಏಯ್ಟ್ ಜೀರೋ ಏಯ್ಟ್ ಜೀರೋ ಸಿಕ್ಸ್ ಟು ಸಿಕ್ಸ್ ಏಯ್ಟ್ ಈ ನಂಬರ್ಗಳಿಗೆ ಕರೆ ಮಾಡಿ ತಮ್ಮ ಅಹವಾಲುಗಳನ್ನು ನಮಗೆ ತಿಳಿಸಿ ಅದು ಮುಂದೆ ಅವಕಾಶ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ ತಮ್ಮ ದೂರುಗಳನ್ನು ನೀಡೋದ್ರ ಮೂಲಕ ಪ್ರದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಿ ಒಂದು ಒಳ್ಳೆ ಸಮಾಜನ ಸೃಷ್ಟಿಸಲಿಕ್ಕೆ ಸಾರ್ವಜನಿಕರು ಸಹಕರಿಸ್ತಿದ್ದೀರಾ ಅಂತ ನಾನು ಕೇಳ್ಕೊಂತ ಈ ಕಾರ್ಯಕ್ರಮಕ್ಕೆ ಕರೆಸಿದ ತಮ್ಮೆಲ್ಲರಿಗೂ ಒಂದನೇ ಅರ್ಪಿಸ್ತೀನಿ ಧನ್ಯವಾದ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ